नमस्कार एल्लरिगू कन्नडति अडिगे चानल गे स्वागत। इवत्तु नानु रागी हिट्टिनिंद सेड दोसे अथवा बंद दोसे अंतानू करिबहुदु रि माडि तोरिस्ता इद्दीनि। ईजीनू अदे टेस्टिनू अदे मत्ते रागी हिट्टिनिंद माडिरोदरिंद हेल्दिनू अदे। ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ। ಒಂದು ಬೆಳಗ್ಗೆ ಕಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು। ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ। ಅದರಷ್ಟೇ ನಾನಿಲ್ಲಿ ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾ ಇದ್ದೀನಿ। ಮೆಜರ್ಮೆಂಟಿಗೆ ನಾನೆಲ್ಲ ಒಂದೇ ಥರದ ಬಟ್ಲಗಳನ್ನೇ ತಗೊಂಡಿದ್ದೀನಿ। ಅದರಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ, ಸಪ್ಪಗಿರೋ ಮೊಸರನ್ನೇ ಹಾಕಿದ್ದೀನಿ ರೀ। ಈಗ ಇದಕ್ಕೆ ನಾನು ಎರಡು ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ। ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ। ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ। ಈಗ ಮುಚ್ಚಿ ಒಂದು 10 ನಿಮಿಷ ತೆಗೆದು ಇಡ್ತೀನಿ ರೀ ರವೆ ಮತ್ತು ಹಿಟ್ಟು ಚೆಂದಂಗೆ ನೆನೆಯಲಿದೆ ನೋಡಿ। 10 ನಿಮಿಷ ಆಗಿದೆ ರೀ, ಇನ್ನೊಂದು ಸ್ವಲ್ಪ ನಮ್ಗೆ ಗಟ್ಟಿ ಅನ್ಸಕತ್ತದ, ರವೆ ಈಗ ಏನಾಗಿರ್ತದೆ ನೀರನ್ನು ಹಿಡ್ಕೊಂಡಿರ್ತದೆ। ಈಗ ಇದನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ತಗೋತೀನಿ ರೀ ನೋಡಿ। ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ರೀ। ತುಂಬ ಏನಿಲ್ಲ ರೀ, ಒಂದು 2 ಸುತ್ತು ಮಾಡಿಕೊಂಡ್ರೆ ಸಾಕು ಅಷ್ಟೇ ನೋಡಿ। ಈಗ ಇದು ಗ್ರೈಂಡ್ ಆಗಿ ರೆಡಿ ಆಗಿದೆ ರೀ। ಮತ್ತೆ ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ನೋಡಿ। ದೋಸೆ ಹಿಟ್ಟಿರ್ತದಲ್ಲ ಆ ಥರ, ತುಂಬ ತೆಳುವನು ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು, ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕ್ಬೋದು. ಕ್ಯಾಪ್ಸಿಕಮ್ ಹಾಕ್ಬೋದು, ಟೊಮ್ಯಾಟೊ ಹಾಕ್ಬೋದು, ಒಂದು 3 ಹಸಿಮೆಣ್ಸಿನ್ಕಾಯನ್ನ ಹಾಕಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇದ್ರೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು ನೀವು ಮೆಣಸಿನ್ಕಾಯಿ ಬಲ್ಲಿ. 1/4 ಟೀಸ್ಪೂನ್ ಆಗಷ್ಟೇ ಸೋಡಾನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ. ಇದು ಮಿಕ್ಸ್ ಆಗಿ ರೆಡಿ ಆಗಿದೆ ರೀ. ನಾನೀಗ ಇದರಲ್ಲೇ ದೋಸೆನ ಹಾಕಿ ತೋರಿಸ್ತೀನಿ ರೀ ನೋಡಿ. ನಾನಿಲ್ಲಿ ಸಣ್ಣದೊಂದು ಕಡಾಯಿ ಅಥವಾ ಸಣ್ಣ ಪ್ಯಾನ್ ಇರ್ತಾವಲ್ಲ ಆ ಥರ ತೊಗೊಂಡಿರಿ, ಅಂದರೆ ಸೆಟ್ ದೋಸೆ ದಪ್ಪ ದಪ್ಪ ಬಂದು ದೋಸೆ ಥರ ಹಾಕಿದ್ದೀನಿ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ, ನೀವು ತುಪ್ಪನೂ ಹಾಕ್ಕೋಬೋದು ರೀ. ಈ ಸ್ಪೂನಿಂದ ನಾನು 2 ಸ್ಪೂನ್ ಆಗಷ್ಟು ಹಿಟ್ಟನ್ನು ಹಾಕಿದ್ದೀನಿ ರೀ. ಮೇಲ್ಗಡೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ತುಪ್ಪನೂ ಹಾಕ್ಕೋಬೋದು. ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೇ ಒಂದು 2 ನಿಮಿಷ ಬೇಯಿಸ್ತೀನಿ ರೀ ನೋಡಿ. ಈಗ ಒಂದು ಸೈಡ ಚೆನ್ನಾಗಿ ಬೇಯಿದೆ ರೀ, ಇದನ್ನು ತಿರುವಿನೂ ಇನ್ನೊಂದು ಸಲ 2 ಸೈಡ್ ಚೆನ್ನಾಗಿ ಬೇಯಲಿ ರೀ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಇನ್ನೊಂದನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ಈಗ ಇದನ್ನು ನನ್ನ ಕದಕ ಸೈಡಿಗೆ ಇಡ್ತೀನಿ ನೋಡಿ. ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು ರೀ, ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ ರೀ ನೋಡಿ. ಎರಡನ್ನು ಮಾಡಿ ತೋರಿಸಿದ್ದೀನಿ ನಾನು. ತುಂಬಾ ಸಾಫ್ಟಾಗಿನೂ ಬಂದಿರ್ತಾವೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ಸೆಟ್ ದೋಸೆಯನ್ನು ನೀವು ಕೊಬ್ಬರಿ ಚಟ್ನಿ ಜೊತೆ ತಿನ್ನಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.